श्री राम समर्थ श्री महाराजरु तम्म कड़े बरुव प्रतियोब्ब मनुष्यनिगे ऊटक्के हाकुत्तिद्दरु। निजवागि हेळबेकेंदरे भगवंतन नामवन्नु एष्टु मुक्त हस्तदिंद हंसुत्तिद्दरु अष्टे मुक्त हस्तदिंद अन्नदानवन्नु माडुत्तिद्दरु। बद्धनिरलि अथवा सिद्धनिरलि मुमुक्षुविरलि अथवा साधकनिरलि मडिवंत सनातनियागिरलि अथवा उन्मुक्त आधुनिकनागिरलि दोड्ड वैदिक शास्त्री पंडितनागिरलि अथवा दड्डनिरलि हळ्ळिय वक्कलिगनागिरलि समाजदल्लि हेसरु गळिसिद प्रसिद्ध व्यक्तिये आगिरलि अथवा अप्रसिद्धनिरलि राजनंते श्रीमंतनिरलि अथवा भिकारियंते दरिद्रनागिरलि चिक्क मगुविरलि अथवा नूरक्के तलुपिद मुदुकनागिरलि स्त्रीयागिरलि अथवा पुरुषनागिरलि श्रीरामनिगे तम्म संपत्तन्नु दानमाडलु बंदवनिरलि अथवा जनर वस्तुगळन्नु कद्दोय्युवदक्कागि बंदवनिरलि तम्म स्तुति माडुववनागिरलि अथवा निंदे माडुववनागिरलि हृष्टपुष्टनिरलि अथवा रोगग्रस्तनिरलि सुखियागिरलि अथवा दुःखियागिरलि इष्टे अल्लदे तन्नन्नु तानु रक्षिसिकोळ्ळुववनिरलि अथवा विष हाकलु सिद्धनादवनिरलि इवरेल्लरिगू श्री महाराजरु हट्टे तुंब ऊटक्के हाकुत्तिद्दरु। अन्नदिंद बुद्धि निर्माणवागुत्तदे आद्दरिंद प्रेमपूर्वक माडिद हागू प्रेमदिंद बडिसिद श्री रामन प्रसाद अन्न रोट्टि हागू सारु देवस्थानक्के बरुव प्रतियोब्ब मनुष्यनु तिन्नलेबेकु अदरिंद बुद्धि शुद्धवागलु सहायवागुत्तदे एंदु यावागलु हेळुत्तिद्दरु। रामराज्यदल्लि यारु ಉಪವಾಸವಿರುವುದು ಹೇಗೆ ಯೋಗ್ಯವಲ್ಲವೋ ಅದರಂತೆ ಗೋಂದಾವಲಿಗೆ ತಮ್ಮ ಕಡೆಗೆ ಬರುವ ಪ್ರತಿಯೊಬ್ಬ ಮನುಷ್ಯನೂ ಉಪವಾಸ ಇರಬಾರದೆಂಬ ವಿಷಯದಲ್ಲಿ ಇವರದು ಅತ್ಯಂತ ಆಗ್ರಹದ ನಿಯಮವಿತ್ತು. ಹೊರಗಿನಿಂದ ಹೊಸದಾಗಿ ಬಂದ ಎಷ್ಟೋ ಜನರು ಸಂಕೋಚ ಆಲಸ್ಯ ಅಥವಾ ಮರೆಗುಳಿತನ ಇರುವ ಜನರು ಊಟಕ್ಕೆ ಎಲೆ ಹಾಕಿದರೂ ತಾವಾಗಿಯೇ ಬರುತ್ತಿರಲಿಲ್ಲ. ಇಂಥ ಸಮಯದಲ್ಲಿ ಶ್ರೀ ಮಹಾರಾಜರು ಯಾರ ಕಡೆಯಿಂದಲಾದರೂ ಕರೆಯಿಸುತ್ತಿದ್ದರು ಅಥವಾ ಕೆಲವು ಬಾರಿ ತಾವೇ ಸ್ವತಃ ಕರೆಯಲು ಹೋಗುತ್ತಿದ್ದರು. ಎಲ್ಲರೂ ಕುಳಿತ ಮೇಲೂ ಯಾವನಾದರೊಬ್ಬನು ತಪ್ಪಿ ಉಳಿದುಕೊಂಡರೆ ಅರೆ ಇಂಥವನು ಎಲ್ಲಿ ಹೋಗಿರುತ್ತಾನೆ ಎಂದು ಕೇಳುತ್ತಿದ್ದರು ಹಾಗೂ ಅವನನ್ನು ಕರೆದುಕೊಂಡು ಬರುವ ವ್ಯವಸ್ಥೆ ಮಾಡುತ್ತಿದ್ದರು. ಊಟವು ಎಲ್ಲರಿಗೂ ಒಂದೇ ಆಗಿರುತ್ತಿತ್ತು. ಇವರಿಗೆ ಪಂಕ್ತಿ ಭೇದದ ಬಗ್ಗೆ ಅತ್ಯಂತ ಸಿಟ್ಟು ಇತ್ತು. ನವಣಕ್ಕಿ ಅನ್ನ ಜೋಳದ ರೊಟ್ಟಿ ಅಥವಾ ಸಜ್ಜೆಯ ರೊಟ್ಟಿ ಹಾಗೂ ಖಾರವಾದ ಸಾರು ಇದು ಸಾಮಾನ್ಯವಾಗಿ ನಿತ್ಯದ ಅಡುಗೆಯಾಗಿರುತ್ತಿತ್ತು. ಹಬ್ಬ ಹುಣ್ಣಿಮೆ ಅಥವಾ ಉತ್ಸವದಲ್ಲಿ ಅಕ್ಕಿಯ ಅನ್ನ ಪಲ್ಲೆ ಹಾಗೂ ಏನಾದರೂ ಒಂದು ಪಕ್ವಾನ್ನವಿರುತ್ತಿತ್ತು. ಎಡಬಲಕ್ಕೆ ಎಲ್ಲರ ಎಲೆಗಳಿದ್ದು ಶ್ರೀ ಮಹಾರಾಜರು ಸ್ವತಃ ನಡುವೆ ಅಂದರೆ ಒಂದು ದಂಡಿಗೆ ಕುಳಿತುಕೊಳ್ಳುತ್ತಿದ್ದರು. ಶ್ರೀರಾಮನಿಗೆ ನೈವೇದ್ಯ ತೋರಿಸಿದ ಎಲೆಯನ್ನು ಶ್ರೀ ಮಹಾರಾಜರಿಗೆ ಹಾಕಲಾಗುತ್ತಿತ್ತು. ಶ್ರೀ ಮಹಾರಾಜರು ಸ್ವತಃ ಊಟಕ್ಕೆ ಕೂಡುವ ಮೊದಲು ರಾಮನ ಪ್ರಸಾದವನ್ನು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಹಾಕುತ್ತಿದ್ದರು. ಉಳಿದ ಪ್ರಸಾದವನ್ನು ತಾವು ಉಣ್ಣುತ್ತಿದ್ದರು. ಇವರ ಊಟವು ಬಹಳ ಸ್ವಲ್ಪ ಇರುತ್ತಿತ್ತು. ಸಜ್ಜೆಯ ಭಕ್ಕರಿ ಹಾಗೂ ಸಾರು ಅಥವಾ ಜುಣಕವನ್ನು ಅತ್ಯಂತ ಪ್ರೀತಿಯಿಂದ ತಿನ್ನುತ್ತಿದ್ದರು. ಅದರಲ್ಲಿಯೂ ರೊಟ್ಟಿಯು ತಂಗಳದಾಗಿದ್ದರೆ ಇನ್ನೂ ಹೆಚ್ಚಿಗೆ ಸೇರುತ್ತಿತ್ತು. ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ.